ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ದಿನಕ್ಕೊಂದು ರೋಚಕ ಟ್ವಿಸ್ಟ್ ನ ಪಡೆದುಕೊಳ್ತಾ ಇದೆ. ಆದ್ರೆ ಈ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಸಿಗ್ತಾ ಇಲ್ಲ. ಪ್ರಜ್ವಲ್ ಪತಿಗೆ ಎಸ್ಐಟಿ ಶತಾಯಗತಾಯ ಪ್ರಯತ್ನವನ್ನ ನಡೆಸ್ತಾ ಇದೆ. ಈ ಮಧ್ಯೆ ಇಂದು ಸುದ್ದಿಗೋಷ್ಠಿಯನ್ನ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪ್ರಜ್ವಲ್ಗೆ ವಾಪಸ್ ದೇಶಕ್ಕೆ ಬರುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೈ ಮುಗಿದು ಕೇಳ್ತೀನಿ, ಈ ಕಣ್ಣಾಮುಚ್ಚಾಲೆ ಆಟ ಸಾಕು, ದೇಶಕ್ಕೆ ವಾಪಸ್ ಬಂದು ತನಿಖೆಗೆ ಸಹಕರಿಸುವಂತೆ ಕುಮಾರಸ್ವಾಮಿ ಅವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು. ದೇವೇಗೌಡರ ಕುಟುಂಬ ಯಾರು ಹೇಳ್ತಾರೆ ಎಂದು ಭಗವದ್ಗೀತೆ ಅಂತ ನಾವು ದೇವರಾಜೇಗೌಡರು ಶಿವರಾಮೇಗೌಡರಲ್ಲಿ ಅವರ ಕುಟುಂಬವನ್ನು ಬಲಿಯಾಗುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿಯಾಗಲಿಕ್ಕೆ ದೇವೇಗೌಡರ ಕುಟುಂಬ ಇದು ಆ ಅಮಾಯಕ ಹೆಣ್ಣು ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರು ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಈ ರೀತಿ ಯಾರು ರಾಜಕೀಯ ಮಾಡಬೇಕ? ಎಷ್ಟು ಲಘುವಾಗಿ ಮಾತಾಡಕ ಬಂದಿದೆ ಕಳೆದ ಒಂದೇ ದಿವಸದಲ್ಲಿ ಕುಮಾರಸ್ವಾಮಿನೇ ಪೆಟ್ರೋಲ್ ಬಿಟ್ಬಿಟ್ಟಂತೆ ಅವ್ರ ಮಗನ ಪೆಟ್ರೋಲ್. ದಯವಿಟ್ಟು ಈ ಸರ್ಕಾರ ಕೇಳ್ತೇನೆ, ನಾನು ಇನ್ನೂ ಒಂದು ಮಾತು ನನ್ನ ತಂದೆಯವರು ಮನವಿ ಮಾಡಿ ಅಂತ ಹೇಳಿದ್ರು ಪ್ರಜ್ವಲ್ ರೇವಣ್ಣ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ತರಬೇಕು, ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋರು ಏನಾದರೂ ಮಾಡ್ಕೊತಾರೆ. ಅದು ನನ್ನ ಅನುಭವ ಇದೆ ಏನೇನು ನಡೀತಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರು ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಕೂತಿ ಮುಂದೆ ಮಾತಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ, ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬೆಳೆದಿದ್ದೇವೆ. ಎಷ್ಟು ದಿನ ಇವತ್ತು ಹೊರಗೆ ಇರ್ಬೋದು? ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ. ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟರು ತೀರ್ಮಾನ ಆಗಲಿ. ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ? ನನ್ನ ತಂದೆಯವರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ. ನಾನಿವತ್ತು ತಡೆಯಲಾರದೆ ಇವತ್ತು ನಾನೇ ಮುಂದೆ ಇದನ್ನು ಹೇಳ್ತಾ ಇದ್ದೆ. ನಮ್ಮ ತಂದೆಯವರು ಬರಬೇಕು, ಅವ್ರಿಗೇನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನ ಅವನು ಬೆಳೀಬೇಕು ಅಂತೇಳಿ ದಾರಿ ಹೇಳ್ತಿದ್ದಾರೆ. ಅವ್ರಿಗೆ ಗೌರವ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರು ಮುಂದಿನ 24 ಗಂಟೆಗಳು 48 ಗಂಟೆಗಳು ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಬಾಕು ಅಂತೇಳಿ ನಾನು ಇವತ್ತು ಮುಖಾಂತರ ನನ್ನ ಮನೆಯವರು